ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರೀತು ವ್ಲಾಗ್ಸ್. ನಾನು ನಿಮ್ಮ ಪ್ರೀತಿಯ ಪ್ರೀತು ಗೌಡ್ರು. ಆ್ಯಂಡ್ ಇವತ್ತು ಬಂದುಬಿಟ್ಟು ಗಾಡಿ ಕಿಡಿ ಇಲ್ಲ, ನೋಡ್ತಾ ಇದ್ದೀರಾ, ನಾನು ನನ್ನ ರೂಮಲ್ಲಿದ್ದೀನಿ. ಆ್ಯಂಡ್ ನನಗೆ ಜೀಟು ಪ್ರೊಡಕ್ಟ್ಸ್ ಕಡೆಯಿಂದ ಒಂದು ಪಾರ್ಸೆಲ್ ಬಂದಿದೆ. ಯಾಕಂದರೆ ನನಗೆ ಫ್ಯೂಚರಲ್ಲಿ ಮೋಟೋ ಬ್ಲಾಗಿಂಗ್ ಮಾಡಬೇಕಂತೇಳಿ ಅಂದ್ಕೊಂಡಿದ್ದೀನಿ. ಸೊ ಮೋಟೋ ಬ್ಲಾಗಿಂಗ್ ಮಾಡೋಕ್ಕೋಸ್ಕರ ಗೋಪ್ರೋ ಅಥವಾ ಮೊಬೈಲ್ ಮೌಂಟಿಂಗ್ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಹೇಗಿರುತ್ತೆ ಮೊಬೈಲ್ ಮೌಂಟ್, ಚಿನ್ ಮೌಂಟ್ ಅಂತ ಹೇಳ್ಬೋದು ಹೆಲ್ಮೆಟ್ ಹಾಕೋದು. ಸೊ ಅದಕ್ಕೋಸ್ಕರ ಮೌಂಟ್ ತರಿಸಿದ್ದೀನಿ ಜಿ ಟು ಪ್ರಾಡಕ್ಟ್ಸ್ ಕಡೆಯಿಂದ. ಆಲ್ಮೋಸ್ಟ್ ಈ ಯಾರ್ಯಾರು ಬೈಕರ್ ಇದ್ದಾರೆ, ಮೋಟೋ ಬ್ಲಾಗಿಂಗ್ ಇರ್ತಾರೆ, ಅವ್ರಿಗೆಲ್ಲಗೂ ಗೊತ್ತಿರುತ್ತೆ ಜಿ ಟು ಪ್ರಾಡಕ್ಟ್ಸ್ ಒಂದು ಬೆಸ್ಟ್ ಸೆಲ್ಲರ್ ಪ್ಲಾಟ್ಫಾರ್ಮ್ ಅಂತ ಹೇಳ್ಬೋದು. ಇನ್ಸ್ಟಾಗ್ರಾಮಲ್ಲಿ ಇರೋದು ಜಿ ಟು ಪ್ರಾಡಕ್ಟ್ಸ್ ಅಂತಲೇ ಹೆಸರಿದೆ. ಆ್ಯಂಡ್ ಥ್ಯಾಂಕ್ ಯು ಜಿ ಟು ಪ್ರಾಡಕ್ಟ್ಸ್, ತುಂಬ ಕ್ಲೀನಾಗಿ ಕಳಿಸ್ಕೊಟ್ರು. ಇದು ಆಲ್ಮೋಸ್ಟ್ ಒಂದು ಮಂತ್ ಆಗಿದೆ ಬಂದು, ಬಟ್ ಸ್ವಲ್ಪ ಹಂಗೆ ಹಾಗೆ ತೆಗಿದ್ದೀರೆಲ್ಲ ಮಾಡೋಕ್ಕಾಗಿರಲಿಲ್ಲ. ಸೊ ಇದು ಬಂದು ನನ್ನ ಫ್ರೆಂಡ್ ಪಿ ಜಿ ಅಡ್ರೆಸ್ಗೆ ಆರ್ಡರ್ ಮಾಡ್ಕೊಂಡಿದೆ. ಆ್ಯಂಡ್ ಇವತ್ತು ಡೇಟ್ ಬಂದಿದೆ. ಸೊ ಅನ್ಬಾಕ್ಸಿಂಗ್ ಮಾಡೋಣ, ಹೇಗಿದೆ ಏನು, ಪ್ಯಾಕಿಂಗ್ ಹೆಂಗಿದೆ. ಸೊ ನೋಡ್ತಾ ಇರ್ಬೋದು, ಒಂದು ಪ್ರೈವೇಟ್ ಕಂಪ್ನಿ ಕಳಿಸ್ಕೊಡ್ತಿದ್ದಾರೆ ಪಾರ್ಸಲ್ಲು. ಆ್ಯಂಡ್ ಬೆಸ್ಟ್ ಥಿಂಗ್ ಏನಂದರೆ ವಿತಿನ್ ಅ ಡೇ ಬಂತು. ನಾನು ನೈಟ್ ಆರ್ಡರ್ ಮಾಡಿದೆ ಅಂದರೆ ನಾಳೆ ಬೆಳಗ್ಗೆ, ಐ ಮೀನ್ ನಾಳೆ ಮಧ್ಯಾಹ್ನ ಅಷ್ಟರಲ್ಲೇ ಆರ್ಡರ್ ಪ್ಲೇಸ್ ಆಗಿ ನನ್ನ ಫ್ರೆಂಡಿಗೆ ಕೈಲಿ ಸಿಕ್ಬಿಟ್ಟಿತ್ತು. ಆ್ಯಂಡ್ ಈಗ ಅನ್ಬಾಕ್ಸಿಂಗ್ ಮಾಡೋಣ ಬನ್ನಿ. ಆ್ಯಂಡ್ ಅದಕ್ಕೆ ಮುಂಚೆ ಫಸ್ಟು ಅಡ್ರೆಸ್ ಕನ್ಫರ್ಮ್ ಮಾಡೋಣ ಬೇಡ, ಯಾಕಂದ್ರೆ ಅಡ್ರೆಸ್ ಬಂದ್ಬಿಟ್ಟು ಫ್ರೆಂಡ್ ಪಿ ಜಿ ಅಡ್ರೆಸ್ಸು. ಇದನ್ನು ಡಿಸ್ಕ್ಲೋಸ್ ಮಾಡ್ಕಲ್ಲ, ಹಂಗಾಗಿ ಈಗ ಓಕೆ. ಈ ಕಡೆ ಜಿ ಟು ಪ್ರೊಡಕ್ಷನ್ ಇದೆ, ಈ ಕಡೆ ನಮ್ಮ ನೇಮ್ ಇದೆ. ಈಗ ಅನ್ಬಾಕ್ಸಿಂಗ್ ಮಾಡೋಣ. ಬಟ್ ಆಲ್ರೆಡಿ ಓಪನ್ ಆಗಿದೆ, ಯಾಕಂದರೆ ಏನು ಎಂತ ಅಂತ ನೋಡೋಕ್ಕೋಸ್ಕರ ನನ್ನ ಫ್ರೆಂಡ್ ಓಪನ್ ಮಾಡಿದ. ತಿರ್ಗಾ ಟೈಪಿಂಗ್ ಮಾಡ್ಕೊಬಂದು ಕೊಟ್ಟವನು, ಅದಾದ್ಮೇಲಿಂದ ನಾನು ಓಪನೇ ಮಾಡಿಲ್ಲ. ಓಪನ್ ಮಾಡೋಣ. ಪ್ಯಾಕಿಂಗ್ ಆಗಿ ಒಂದು ಮೊಬೈಲ್ ಹಿಡ್ಕೊಂಡಿದೆ. ಆ್ಯಂಡ್ ಇದು ಬಂದುಬಿಟ್ಟು ಕೋಪ್ರಾ ಸೆಟ್, ಐ ಮೀನ್ ಮೇನ್ ಕ್ಯಾರೆಕ್ಟರ್ ಇದು ಚಿನ್ ಮೌಂಟ್ ಬಂದಿದೆ, ಅದಕ್ಕೆ ಒಂದು ಸ್ಕ್ರೂ ಕೊಟ್ಟಿದ್ದಾರೆ ಹಾಕೋದು ಈ ಥರ. ಆ್ಯಂಡ್ ಅದ್ರ ಜೊತೆಗೆ ಕ್ಲ್ಯಾಂಪ್ ಇದು ಕೋಪ್ರೋಗೆ, ಇದು ಮೇನ್ ಬೇಕಾಗಿರೋದು, ಮೇನ್ ಸೆಟಪ್ ಅಂದರಿದೆ. ಆ್ಯಂಡ್ ಹೀಗೆ ಫಿಟ್ಟಿಂಗ್ ಅಂತ ತೋರಿಸ್ತೀನಿ ಇದನ್ನೆಲ್ಲ. ಜೊತೆಗೆ ಸಿಕ್ಕಿರೋ ನಮ್ಮ ಐಟಮ್ ಇಷ್ಟು, ಒಂದು ಮೊಬೈಲ್ ಹೋಲ್ಡರ್ ಈ ಥರದ್ದು, ಚೆನ್ನಾಗಿದೆ ಗ್ರಿಪ್ಪರ್ಸ್ ನೋಡ್ತಿದ್ರೆ. ಮೊಬೈಲ್ ಹಾಕಿ ನೋಡ್ತೀನಿ, ಇದೊಂದು ಏನಂತಾರೆ ಗೊತ್ತಿಲ್ಲ ಇದಕ್ಕೆ, ಬಟ್ ಇದು ಕ್ಯಾಮ್ರಾ ಹೋಲ್ಡರ್ ಅಂತೇಳಿ ನಾನು ಕೇಳ್ಬಿಡ್ತೀನಿ. ಯಾಕಂದರೆ ಇಲ್ಲಿಗೆ ಕ್ಯಾಮ್ರಾ ಫಿಕ್ಸ್ ಮಾಡಿದ್ದು, ಆ್ಯಂಡ್ ಇದು ಬಂದು ಇಲ್ಲಿಗೆ ಈ ಥರ ಹಾಕೋದು, ಒಂದು ಸ್ಕ್ರೂ, ಒಂದು ಮೌಂಟ್. ಇಷ್ಟಕ್ಕೆ MRP ಎಷ್ಟಾಯಿತು, ಪ್ರೈಸ್ ಏನಾಯಿತು ಅಂತ ಹೇಳಬೇಕಾ, ತಿಳ್ಕೊಬೇಕಂದ್ರೆ ಲಾಸ್ಟ್ವರೆಗೆ ಇರಿ, ಆಗ ಹೇಳ್ತೀನಿ ಇಷ್ಟು ಪ್ರೈಸು ಅಂತೇಳಿ. ಫಸ್ಟ್ ಇದು ಈಗ ಫಿಟ್ಟಿಂಗು ಏನು ಅಂತ ಹೇಳಿ ತೋರಿಸ್ತೀನಿ ಬನ್ನಿ. ಮೌಂಟು ನನ್ನ ಅನುಭವಗಳನ್ನ ಫಸ್ಟ್ ಹೇಳ್ಬಿಡೋಣ. ಹೇಳ್ತೀನಿ ಅಂದರೆ ಪ್ರಾಡಕ್ಟ್ಸ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ, ಏನು ಇದಂತೇನಿಲ್ಲ. ನಾನು ಸುಮಾರು ಜನ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡ್ತಾ ಇದ್ದೀನಿ, ನೀವು ಹೋಗಿ ಚೆಕ್ಔಟ್ ಮಾಡಿ ಜಿ ಟು ಪ್ರಾಡಕ್ಟ್ಸ್ ಅಂತೇಳಿ. ಸೊ ಈಗ ಫಸ್ಟು ಫಿಟ್ಟಿಂಗ್ ಮಾಡ್ಕೊಳೋಣ, ತೋರಿಸ್ಕೊಡ್ತೀನಿ ಹೇಗೆ ಅಂತೇಳಿ. ಇದು ಕ್ಲಾಂಪ್ನ ಈ ಥರ ಫಿಟ್ ಮಾಡ್ಕೊಡ್ಬೇಕು. ಆ್ಯಂಡ್ ಇದು ಬಂದು ಬಜೆಟ್ ಫ್ರೆಂಡ್ಲಿ ಕೂಡ ಅಂತ ಹೇಳ್ಬೋದು. ಯಾಕಂದರೆ ಜಸ್ಟ್ ಸ್ಟಾರ್ಟಿಂಗ್ ಮಾಡೋರಿಗೆ, ಮೋಟೋ ಬ್ಲಾಗ್ ಮಾಡೋರಿಗೆ ಗೋಪುರನೇ ತೊಗೋಬೇಕಂತೇನಿಲ್ಲ, ಮೊಬೈಲ್ ವ್ಲಾಗಿಂಗಿಂದನೂ ಮಾಡ್ಬೋದು. ಸೊ ಅದ್ರ ಬಗ್ಗೆ ವಿಡಿಯೋ, ಜಸ್ಟ್ ಹಿಂಗೆ ಕ್ಲ್ಯಾಂಪ್ ಹಾಕ್ಬಿಟ್ಟು ಸ್ಕ್ರೂ ಟೈಟ್ ಮಾಡೋದು. ಕಾಣಿಸ್ತಾ ಇರ್ಬೋದು ನೋಡೋಕೆ, ಇಲ್ಲಿ ಸ್ಕ್ರೂ ಟೈಟ್ ಮಾಡ್ತಿದ್ದಂಗೆ ಬರ್ತಾ ಇದೆ ಆಚೆ. ಓಕೆ, ಸ್ಕ್ರೂ ಟೈಟ್ ಆಯಿತು ಅಂದರೆ ಕ್ಲ್ಯಾಂಪ್ ಕೂಡ ಟೈಟ್ ಆಗುತ್ತೆ. ಸೊ ಈ ಮೌಂಟಿಗೆ ಫೋನ್ ಮೌಂಟ್ನ ಟೈಟ್ ಮಾಡ್ಕೋಬೇಕು ಈ ಥರ. ಈ ಥರ ವ್ಲಾಗಿಂಗ್ ಸೆಟಪ್ ಇರೋದು. ಇದು ಫೋನ್ ವ್ಲಾಗಿಂಗ್ ಮಾಡೋಣ ಅಂತೇಳಿ. ಗೋಪ್ರೋಗೆ ಅಷ್ಟು ಬಜೆಟ್ ಇಲ್ಲ ಈಗ ಸ್ಟಾರ್ಟಿಂಗಲ್ಲಿ, ಬಿಕಾಸ್ ಐ ಆಮ್ ಸ್ಟೂಡೆಂಟ್ ಆದ್ದರಿಂದ ಗೋಪ್ರೋ ಅಫರ್ಡ್ ಮಾಡೋಕ್ಕಾಗಲ್ಲ, ಮನೇಲಿ ಕೇಳಿ ಮಾಡೋಕ್ಕೆ ಇಷ್ಟ ಇಲ್ಲ. ಸೊ ಮೊಬೈಲ್ ವ್ಲಾಗಿಂಗೇ ಮಾಡೋಣ ಅಂತೇಳಿ. ಒಂದು ಈಗ ಯೂಸ್ ಮಾಡ್ಬೋದು, ಇನ್ನೊಂದು ಈ ಥರನೂ ಯೂಸ್ ಮಾಡ್ಬೋದು. ಹೇಗೆ ಕಾಣುತ್ತೆ ಅಂತೇಳಿ ಮೊಬೈಲಾಗಿ ತೋರಿಸ್ತೀನಿ ಒಂದು ನಿಮಿಷಕ್ಕೆ. ಇಲ್ಲೊಂದು ಮೊಬೈಲ್ ಇದೆ. ಸೊ
ಈ ಥರ ವ್ಲಾಗಿಂಗ್ ಮಾಡೋದು. ಈಗ ಇದನ್ನು ಹೆಲ್ಮೆಟ್ ಮೌಂಟ್ ಮಾಡೋದು ಹೇಗೆ ಏನು ಅಂತೆಲ್ಲ ಗೊತ್ತಾಗಬೇಕು ಅಂದರೆ ಇನ್ನೊಂದು ಪಾರ್ಟ್ ವೀಡಿಯೋ ಮಾಡೋಣ ಅಂತೇಳಿ ಪ್ಲ್ಯಾನ್ ಮಾಡಿದ್ದೀನಿ. ಅದರಲ್ಲಿ ಮೋಟೋ ವ್ಲಾಗಿಂಗ್ ಸಮೇತ ತೋರಿಸ್ತೀನಿ ಹೇಗೆ ಮಾಡೋದು ಏನು ಅಂತೇಳಿ. ಈ ವಿಡಿಯೋ ಜಸ್ಟ್ ಬಂದು ಜಿ ಟು ಪ್ರಾಡಕ್ಟ್ಸ್ ಕಳ್ಸಿಕೊಟ್ಟಿರೋ ಪ್ರಾಡಕ್ಟ್ ಹೇಗಿದೆ ಆ್ಯಂಡ್ ಬಜೆಟ್ ಫ್ರೆಂಡ್ಲಿ ಆಗಿದೆಯಾ, ಚೆನ್ನಾಗಿದೆ ಆ ಪ್ರಾಡಕ್ಟ್ ಅಂತೇಳಿ ತಿಳಿಸ್ಕೊಡೋಕ್ಕೋಸ್ಕರ ಈ ಥರ ಕಾಣಿಸ್ತಿದೆ ಅನ್ಕೊತೀನಿ. ಬೆಸ್ಟ್ ವೇ ಸ್ಟಾರ್ಟಪ್ ಮಾಡೋಕ್ಕೋಸ್ಕರ ಯಾರೂ ಹೆವಿ ಬಜೆಟ್ ಹಾಕೋಕ್ಕಾಗಲ್ಲ. ನಾನು ಅಷ್ಟು ಬಜೆಟ್ ಇಲ್ಲ ಬ್ರೋ, ನಾನು ವ್ಲಾಗ್ ಮಾಡಬೇಕು ಅಂತ ಆಸೆ ಇದೆ, ನನಗೂ ಮೋಟೋ ವ್ಲಾಗ್ ಮಾಡಬೇಕು. ತುಂಬ ಚೆನ್ನಾಗಿರ್ತಾರೆ ಯಾಕಂದರೆ ನಾನು ಅದೇ ಥರದ್ದು ಬಂದವನು. ಐ ಲವ್ ಮೈ ಪ್ಯಾಷನ್, ಮೈ ಪ್ಯಾಷನ್ ಬಂದ್ಬಿಟ್ಟು ನನ್ನ ಪ್ಯಾಷನ್ ಬಂದುಬಿಟ್ಟು ಬೈಕು. ಬಟ್ ಐ ಡೋಂಟ್ ನೋ ವೈ ನನಗೆ ಬೈಕ್ ಅಂದ್ರೆ ತುಂಬ ಇಷ್ಟ. ಸೊ ಬೈಕ್ಗೋಸ್ಕರನೇ ಯೂಟ್ಯೂಬ್ ಚೂಸ್ ಮಾಡಿದೆ ಅಂತ ಹೇಳ್ಬೋದು. ಸೊ ಇದು ಮೋಟೋ ವ್ಲಾಗ್ ಸೆಟಪ್ಪು ನಾನೀಗ ಚೂಸ್ ಮಾಡಿರೋದು. ಬಿಫೋರ್ ನಾತ ಒಂದು ಹೆಲ್ಮೆಟ್ ಇತ್ತು, ಅದು ಎಲ್ಲನೂ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಹೇಗಿತ್ತು ನನ್ನ ಸೆಟಪ್ಪು, ನಾನು ಹೇಗೆ ವ್ಲಾಗ್ ಮಾಡುತ್ತಿದ್ದೆ, ಐ ಮೀನ್ ಪೆಟ್ರೋಲ್ 50 rupees ಎಷ್ಟು ಬರ್ಬೋದು ನನ್ನ ಆ್ಯಕ್ಟಿವದಲ್ಲಿ ಅಂತ ಒಂದು ವ್ಲಾಗ್ ಮಾಡಿದೆ, ನೋಡಿರ್ತೀರಾ ಕೆಲವರು. ಆ ವ್ಲಾಗಲ್ಲಿ ನಾನು ಯೂಸ್ ಮಾಡಿದ್ದೆ ಹೆಲ್ಮೆಟ್ ಯಾವುದು, ಈ ಥರ ಸೆಟಪ್ ಹೇಗೆ ಯೂಸ್ ಮಾಡಿದೆ ಎಲ್ಲ ತೋರಿಸ್ಕೊಡ್ತೀನಿ. ಆ್ಯಂಡ್ ಇದಕ್ಕೆ ಮೈಕ್ ಬೇಕು, ಮೈಕು ಏನು ಎಂತ ಅಂತ ತೋರಿಸ್ಕೊಡ್ತೀನಿ. ಬಜೆಟ್ ಫ್ರೆಂಡ್ಲಿ ಆ ವಿಡಿಯೋ ನಿಮ್ಗೆ ಸಿಗಬೇಕು ಅಂದರೆ ಚಾನಲ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ಲೈಕ್ ಹಾಕೊಳ್ಳಿ. ಯಾಕಂದರೆ ನಾನು ಮಾಡೋ ನೆಕ್ಸ್ಟ್ ವೀಡಿಯೋ ನಿಮ್ಗೆ ಟಕ್ ಅಂತ ಬಂದು ನೋಟಿಫಿಕೇಶನ್ ಸಿಗಬೇಕಲ್ವ. ಸೊ ಬೇಗ ಈ ವಿಡಿಯೋಗೆ ಒಂದು ಲೈಕು ಸಬ್ಸ್ಕ್ರೈಬ್ ಹಾಕಿ ನಿಮ್ಮ ಫ್ರೆಂಡಿಗೆ ಶೇರ್ ಮಾಡಿ, ಯಾರು ಮೋಟೋ ವ್ಲಾಗ್ ಮಾಡಬೇಕು ಅಂತಿದ್ದವ್ರಿಗೆ ಮಿಸ್ ಮಾಡ್ದಂಗೆ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ, ಪಾರ್ಟ್ 2 ಬೇಗ ಬೇಗ ವೇಟ್ ಮಾಡ್ತಾ ಇರಿ.